ಶನಿಯ ಷಡಾಷ್ಟಕ ಯೋಗದಿಂದ ಈ ರಾಶಿಯವರು ಜೀವನದಲ್ಲಿ ಕಷ್ಟವನ್ನು ಎದುರಿಸಬೇಕಾಗತ್ತೆ. ಗ್ರಹಗಳ ರಾಜ ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸ್ತಾನೆ. ಸೂರ್ಯ ದೇವರನ್ನು ಗೌರವ, ಸಂತೋಷ, ಸಮೃದ್ಧಿ, ಆತ್ಮಕ್ಕೆ ಕಾರಣವಾದ ಅಂಶ ಅಂತ ಪರಿಗಣಿಸಲಾಗುತ್ತೆ. ಸೂರ್ಯನ ಚಿಹ್ನೆಯ ಬದಲಾವಣೆ ಅನ್ನುವಂಥದ್ದು ಪ್ರತಿಯೊಂದು ಚಿಹ್ನೆಯ ಜನರ ಜೀವನದ ಮೇಲೆ ಖಂಡಿತವಾಗಲೂ ಪರಿಣಾಮ ಬೀರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ 16ರಂದು ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸಿದಾನೀಗ. ಹಾಗೆ ಕನ್ಯಾರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಸೂರ್ಯನು ಕನ್ಯಾರಾಶಿಗೆ ಪ್ರವೇಶಿಸಿದಂತಹ ತಕ್ಷಣ ಶನಿಯ ಒಂದು ಈಗ ಶನಿಯ ದುಷ್ಟ ಕಣ್ಣು ಅನ್ನುವಂಥದ್ದು ಸೂರ್ಯನ ಮೇಲೆ ಬೀಳುತ್ತೆ. ಶನಿಯ ದುಷ್ಟ ದೃಷ್ಟಿ ಸೂರ್ಯನ ಮೇಲೆ ಬೀಳೋದರಿಂದ ಷಡಾಷ್ಟಕ ಅನ್ನುವಂತಹ ಅಪಾಯಕಾರಿ ಯೋಗ ರೂಪುಗೊಳ್ಳುತ್ತಿದೆ. ಸೂರ್ಯ ಮತ್ತು ಶನಿಯ ಷಡಾಷ್ಟಕ ಯೋಗದ ಅಶುಭ ಪರಿಣಾಮ ಕೆಲವು ರಾಶಿ ಚಿಹ್ನೆಗಳ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಪ್ರಸ್ತುತ ತನ್ನ ತ್ರಿಕೋನ ಕುಂಭದಲ್ಲಿ ನೆಲೆಸಿದ್ದಾನೆ. ಸೂರ್ಯ ಈಗ ಕನ್ಯಾರಾಶಿಯ 6ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಅಂಶ ಸೂರ್ಯನ ಮೇಲೆ ಬೀಳುತ್ತೆ. ಯಾರ್ಯಾರಿಗೆ ಹಾಗಾದರೆ ಕಷ್ಟ ಅಥವಾ ಸಮಸ್ಯೆಗಳು ಉಂಟು ಮಾಡ್ತಾನೆ ಈ ಒಂದು ಷಡಾಷ್ಟಕ ಯೋಗದಿಂದ ಅಂತ ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ. ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೊದಲಿಗೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಷಡಾಷ್ಟಕ ಯೋಗ ಪ್ರಯೋಜನಕಾರಿಯಾಗಿರೋದಿಲ್ಲ, ಸ್ವಲ್ಪ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಈ ವೃಷಭ ರಾಶಿಯ ಜನರು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದರೊಂದಿಗೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗ್ತವೆ. ವಾಹನ ಚಲಿಸುವಾಗ ಅಂದರೆ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಗಮನ ಹರಿಸಬೇಕು, ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂತಂದರೆ ಅಪಘಾತವಾಗುವ ಸಂಭವವಿದೆ, ಗಾಯವಾಗುವ ಒಂದು ಸಂಭವ ಕೂಡ ಇದೆ. ಹಾಗಾಗಿ ಹುಷಾರಾಗಿ ಪ್ರಯಾಣವನ್ನು ಅಥವಾ ಡ್ರೈವಿಂಗ್ ಮಾಡಬೇಕಾಗತ್ತೆ. ವೃತ್ತಿ ಸಂಬಂಧಿತ ಯಾವುದೇ ನಿರ್ಧಾರವನ್ನು ವೃಷಭ ರಾಶಿಯವರು ಸ್ವಲ್ಪ ಯೋಚಿಸಿ ತೆಗೆದುಕೊಳ್ಳೋದು ಒಳ್ಳೆಯದು. ಅಂದರೆ ಬೇರೆ ಕಡೆ ಏನಾದರೂ ಬದಲಾಯಿಸಬೇಕು ವೃತ್ತಿಯನ್ನು ಅಂತಿದ್ದರೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಹೆಜ್ಜೆ ಇಡೋದು ಒಳ್ಳೆಯದು. ಆತುರದ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಉಂಟು ಮಾಡೋ ಸಾಧ್ಯತೆ ಇದೆ. ನಿಮಗೆ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗೋ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ. ಸಂಬಂಧಗಳಿಗೆ ಸಂಬಂಧಿಸಿದಂತೆ ಅಂದರೆ ಕೌಟುಂಬಿಕವಾಗಿರಬಹುದು, ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು, ಇದಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಜಾಗರೂಕತೆಯಾಗಿರಬೇಕಾಗತ್ತೆ. ದುಷ್ಪರಿಣಾಮಗಳನ್ನು ತಪ್ಪಿಸೋದಕ್ಕೋಸ್ಕರ ನೀವು ಪರಿಹಾರ ಅಂತಂದರೆ ಈ ಸಮಸ್ಯೆಗಳನ್ನೆಲ್ಲ ನೀವು ದೂರ ಮಾಡಬೇಕು ಅಂತಂದರೆ ವೃಷಭ ರಾಶಿಯವರು ಶನಿ ಮತ್ತು ಸೂರ್ಯನ ಮಂತ್ರವನ್ನು ಪಠಿಸಬೇಕು. ಸ್ವಲ್ಪನಾದರೂ ನೀವು ಸಮಸ್ಯೆಗಳಿಂದ ಪರಿಹಾರ ಪಡ್ಕೋಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಷಡಾಷ್ಟಕ ಯೋಗ ಕೂಡ ಪ್ರಯೋಜನಕಾರಿಯಾಗಿರೋದಿಲ್ಲ. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಅಡೆತಡೆಗಳು ಎದುರಾಗ್ತವೆ. ಏನೇ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅದು ಕಂಪ್ಲೀಟ್ ಆಗೋದಿಲ್ಲ, ಅರ್ಧಂಬರ್ಧ ಆಗುತ್ತೆ, ಅಡೆತಡೆ ಬರುತ್ತೆ. ಅಲ್ಲದೆ ವೃತ್ತಿ ಕ್ಷೇತ್ರದಲ್ಲಿ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಮಕರ ರಾಶಿಯವರು. ನೀವು ಕೆಲಸ ಮಾಡುವ ಜಾಗದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಏನಾದರೂ ವಿವಾದ ಉಂಟಾಗಬಹುದು, ಮಾತು ಬೆಳೆಯಬಹುದು, ಮನಸ್ತಾಪ ಆಗಬಹುದು, ಜಗಳ ಆಗಬಹುದು. ಬಾಸ್ ಅಥವಾ ನಿಮ್ಮ ಮಾಲೀಕರು ಯಾರಿದ್ದಾರೆ ನಿಮ್ಮ ಕೆಲಸದ ಬಗ್ಗೆ ಅತೃಪ್ತಿ ಹೊಂದುವ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಮಕರ ರಾಶಿಯವರು ಕಾಳಜಿ ವಹಿಸಬೇಕಾಗತ್ತೆ. ಉದ್ಯೋಗ ಬದಲಾವಣೆಯ ಸಾಧ್ಯತೆ ಕೂಡ ಇದೆ. ಚೇಂಜ್ ಮಾಡಬಹುದು ಅಥವಾ ನೀವೇ ಕೆಲಸ ಬಿಡಬಹುದು ಅಥವಾ ನಿಮ್ಮನ್ನು ಕೆಲಸದಿಂದ ತೆಗೆಯಬಹುದು. ಈ ಥರ ಸಮಸ್ಯೆ ಆಗತ್ತೆ. ಇದರೊಂದಿಗೆ ನೀವು ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಕುಟುಂಬದವರೊಂದಿಗೆ ಯಾವುದೋ ವಿಷಯಕ್ಕೆ ಜಗಳವಾಗಬಹುದು. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಈ ಎರಡೂ ರಾಶಿಯವರು, ಮಕರ ರಾಶಿ ಮತ್ತು ವೃಷಭ ರಾಶಿಯವರು, ಬಹಳ ಎಚ್ಚರಿಕೆಯಿಂದ ಈ ಸಮಯವನ್ನು ಕಳಿಬೇಕಾಗತ್ತೆ. ಬಹಳ ಎಚ್ಚರಿಕೆಯಿಂದ ಸಮಯ ಕಳೆಯೋದ್ರ ಜೊತೆಗೆ ಸೂರ್ಯ ಮತ್ತು ಶನಿಯ ಮಂತ್ರವನ್ನು ಪಠಿಸೋದ್ರ ಮೂಲಕವಾಗಿ ತಮ್ಮ ಅಡೆತಡೆಗಳೆಲ್ಲವನ್ನು ಕೂಡ ನಿವಾರಿಸಿಕೊಳ್ಬಹುದು.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.